ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 117. ಯೇಸು ಕ್ರಿಸ್ತರು ತನ್ನ 3.5 ವರ್ಷದ ಸೇವಾ ಅವಧಿಯನ್ನು ಕೆಲವು ಶಿಷ್ಯರುಗಳು ಇಸ್ರಾಯೇಲರಿಂದ ಕ್ರೈಸ್ತ ಸಭೆಯ ಕೇಂದ್ರಭಾಗವಂತೆ ಒಟ್ಟುಗೂಡಿಸುವುದರಲ್ಲಿ ಅವರನ್ನು ತರಬೇತುಗೊಳಿಸಿ ಬೋಧಿಸುವುದರಲ್ಲಿ ಕಳೆದನು. ಅವರನ್ನು ಒಬ್ಬಂಟಿಗರನ್ನಾಗಿ ಈ ಲೋಕದಲ್ಲಿ ಬಿಡಬೇಕಾಗಿ ಬಂದಾಗ ಆ ಸಮಗ್ರ ಯುಗದಲ್ಲಿ ಸಭೆಯನ್ನು ಎಲ್ಲ ಸತ್ಯದಲ್ಲಿ ಮಾರ್ಗದರ್ಶನ ಮಾಡಲು ಮತ್ತು ಬರಲಿರುವ ಸಂಗತಿಗಳನ್ನು ತೋರಿಸುವಂತೆ ಮತ್ತು ಆತನು ಕಲಿಸಿಕೊಟ್ಟಿರುವುದರ ಮತ್ತು ಪಂಚಶತಮ ದಿನದಂದು ಯಾವ ವಾಗ್ದಾನವು ಪರಿಶೀಲಿಸುವಂತೆ ವಾಗ್ದಾನ ಮಾಡಲಾಯಿತೋ ಅವುಗಳ ತಾಜಾ ನೆನಪುಗಳು ಬರುವಂತೆ ಅವರಿಗೆ ಪವಿತ್ರಾತ್ಮನನ್ನು ಸಹಾಯಕನನ್ನಾಗಿ ಕಳುಹಿಸುವ ವಾಗ್ದಾನ ಮಾಡಿದನು. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮಗಳಲ್ಲವು. ಇಬ್ರಿಯ 1:14 ಎಂದು ಸಹ ಬರೆದದೆ ನಮ್ಮ ಕರ್ತನ ವಿಶೇಷವಾದ ಕಾಳಜಿ ಯುಗಾಂತ್ಯದವರೆಗೂ ಅವರ ಮೇಲಿರುವುದಾಗಿತ್ತು. ಮತ್ತೆ 28:20 ಅನೇಕರು ಆಲೋಚಿಸುವಂತೆ ಕಂಡುಬರುವ ಅಪೋಸ್ತಲರ ಎಲ್ಲ ಬರಹಗಳು ಸಭೆಯವರಿಗೆ ಸಂಬೋಧಿಸಿ ಪಟ್ಟಿದೆಯೇ ಹೊರತು ಈ ಲೋಕದವರಿಗೆ ಅಲ್ಲ. ಅವುಗಳಲ್ಲಿ ಈ ಯುಗದಲ್ಲಿ ಕಠಿಣ ಹಾದಿಯಲ್ಲಿ ನಡೆಯುತ್ತಿರುವವರಿಗಾಗಿ ವಿಶೇಷ ಬೋಧನೆಗಳು, ಪ್ರೋತ್ಸಾಹಗಳು ಮತ್ತು ಎಚ್ಚರಿಸುವ ಪ್ರಬೋಧನೆಗಳು ತುಂಬಿವೆ. ದೇವರು ನಮ್ಮ ಕರ್ತನಿಗೆ ಕೊಟ್ಟ ಪ್ರಕಟಣೆಗಳನ್ನು ಆತನು ಮಹಿಮಾ ಪದವಿಗೇರಿದ ಮೇಲೆ ತನ್ನ ಸಭೆಗೆ ತಿಳಿಸುವಂತೆ ಆತನ ಸೇವಕನಾದ ಯೋಹಾನನಿಗೆ ನೀಡಿದ ಅನೇಕ ಸಂಕೇತಗಳ ಮೂಲಕ ಸೂಚಿಸಿದ ಪ್ರಕಟಣೆಗಳು ಅದರಲ್ಲಿವೆ. ಪ್ರಕಟಣೆ 1:1 ಪವಿತ್ರ ಜನರ ಮೂಲಕ ಪೂರ್ವಕಾಲದಲ್ಲಿ ಮುಂತಿಳಿಸಿದ ಪ್ರವಾದನೆಗಳು ಅವರಿಗಾಗಿ ಅಲ್ಲ, ಅವರ ಕಾಲದ ಇತರರಿಗಾಗಿಯೂ ಅಲ್ಲ, ಆದರೆ ಪ್ರತ್ಯೇಕವಾಗಿ ಕ್ರೈಸ್ತ ಸಭೆಯ ಬೋಧನೆಗಾಗಿ ಇವೆ. 1 ಪೇತ್ರ 1:12 ಈ ಅಧ್ಯಾಯದಲ್ಲಿ ನಮ್ಮ ಸಮಸ್ತ ಯಹೂದಿ ದೇಶವು ಈ ಯುಗದಲ್ಲಿ ದೇವರ ನಿರ್ದೇಶನಾನುಸಾರ ಅರಿವಿಲ್ಲದೆಯೇ ತನ್ನನ್ನು ತೊಡಗಿಸಿಕೊಂಡುತ್ತಾನೆಂಬುದನ್ನು ತೋರಿಸುವುದು ನಮ್ಮ ಉದ್ದೇಶವಾಗಿತ್ತು. ನಮ್ಮ ಈ ಉದ್ದೇಶವನ್ನು ಒದಗಿಸುವಲ್ಲಿ ರಕ್ಷಣಾ ಯೋಜನೆಯ ಸಾಂಕೇತಿಕ ದೃಷ್ಟಿಕೋನವು ಅದರ ಎಲ್ಲ ಕಾರ್ಯಗಳಲ್ಲಿ ನಾವು ಈಗ ತಾನೇ ಜೂಬ್ಲಿಗಳಲ್ಲಿ ನೋಡಿದಂತೆ ಭೂಲೋಕದ ಎಲ್ಲ ಕುಟುಂಬಗಳು ಈ ಯೋಜನೆಯ ಆಶೀರ್ವಾದ ಹೊಂದಿಕೊಳ್ಳುವ ಅಂತಿಮ ನೆರವೇರಿಕೆಯನ್ನು ಸೂಚಿಸುವುದಾಗಿದೆಯೇ. ಹೆಚ್ಚಾದ ರೀತಿಯಲ್ಲಿ ವಿಶೇಷವಾಗಿ ಸಭೆಗೆ ಒದಗಿಸಿರುವಂತೆ ಸತ್ಯದ ಈ ಉಗ್ರಣವನ್ನು ಮೇಲೆ ಸೆಳೆಯುವಾಗ ದೇವರ ಆತ್ಮವು ನಮಗೆ ಉಣಬಡಿಸುತ್ತದೆ ಮತ್ತು ಕ್ರಮೇಣವಾಗಿ ನಮ್ಮನ್ನು ಆತನ ಯೋಜನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತೆ ಜ್ಞಾನದ ನಮಗೆ ತ್ವರಿತವಾಗಿ ಅಗತ್ಯವಾಗುವಂತೆ ನಡೆಸುತ್ತದೆ. ಮತ್ತು ಈ ಮಹಾ ಉಗ್ರಾಣದಿಂದ ದೇವರು ಈಗ ನಮಗೆ ಈ ಸುಗ್ಗಿಯ ಕಾಲದಲ್ಲಿ ನೆರವೇರುವುದರ ಬಗ್ಗೆ ಅಗತ್ಯವಾದ ವಿಶೇಷವಾದ ಬೆಳಕನ್ನು ಮತ್ತು ಅಗತ್ಯವಾದ ಆಹಾರವನ್ನು ಒದಗಿಸುತ್ತಾನೆ. ಅಂಥವುಗಳು ಹಿಂದಿನ ಮತ್ತು ಮುಂದಿನ ಯುಗಗಳ ಎಲ್ಲ ಇತರ ಜನಗಳನ್ನು ದಾಟಿ ಕ್ರೈಸ್ತ ಸಭೆಗೆ ದೇವರ ಧಾರಾಳವಾದ ಒದಗಿಸುವಿಕೆ ಆಗಿರುವುದರಿಂದ ನಾವು ಜ್ಞಾನದಲ್ಲಿರುವುದು ಆತನ ಅಂದಾಜಿನಲ್ಲಿ ಎಷ್ಟು ಮುಖ್ಯವಾಗಿರಬಹುದು, ಹಾಗಾಗಿ ನಾವು ಅದನ್ನು ನಮ್ಮದನ್ನಾಗಿ ಪಡ್ಕೊಳ್ಳಲು ಎಷ್ಟು ಕಾತರರಾಗಿರಬೇಕು. ನಾವು ಈ ಅಧ್ಯಾಯದಲ್ಲಿಯಾಗಲಿ ಸಂಪುಟದಲ್ಲಾಗಲಿ ದೇವರು ಇಸ್ರಾಯೇಲರೊಡನೆ ದೇವದರ್ಶನ ಗುಡಾರ ಮತ್ತು ದೇವಾಲಯಗಳ ಮತ್ತು ಅವುಗಳ ಧಾರ್ಮಿಕ ವಿಧಿಗಳು ಮತ್ತು ಯುಗಾದಿಗಳು ಮುಂತಾದವುಗಳ ಬಗ್ಗೆ ಅಳಪಡಿಸಿದ ವ್ಯವಹಾರಗಳ ಸಾಂಕೇತಿಕ ಲಕ್ಷಣಗಳ ಸುದೀರ್ಘವಾದ ಪರೀಕ್ಷೆಯನ್ನು ಪ್ರವೇಶಿಸುತ್ತಿಲ್ಲವಾದುದರಿಂದ ನಾವೀಗ ಯಹೂದ್ಯರ ಮತ್ತು ಕ್ರೈಸ್ತ ನಡುವಣ ದೈವ ಸಂಕಲ್ಪ ಹಂಚಿಕೆಗಳ ಸಂಕೇತ ಮತ್ತು ಪ್ರತಿಸಂಕೇತಗಳ ಬಗ್ಗೆ ಇರುವ ಕೆಲವೊಂದು ಅನುರೂಪತೆಗಳಿಗೆ ನಿಕಟವಾದ ಗಮನವನ್ನು ಆಹ್ವಾನಿಸುವವರಾಗಿದ್ದೇವೆ. ಯಾಕೆಂದರೆ ಯಹೂದ್ಯ ಸಭೆಯು ಪೂರ್ವಭಾವಿಯಾಗಿ ಊಹಿಸದಂತೆ ಈಗ ಕ್ರೈಸ್ತ ಸಭೆಯು ಇದನ್ನು ನಿಜವಾಗಿಯೂ ಅನುಭವಿಸುತ್ತಿದೆ ಮತ್ತು ನೆರವೇರಿಸುತ್ತಿದೆ. ಈ ಅನುರೂಪತೆಗಳ ಅನೇಕ ಲಕ್ಷಣಗಳು ಮತ್ತು ಗುಣಲಕ್ಷಣಗಳಲ್ಲಿ ಮಾತ್ರವಲ್ಲ ಅದರ ಕಾಣಿಸಿಕೊಳ್ಳುವಿಕೆಯ ಸಂಬಂಧಿತ ಸಮಯಗಳಲ್ಲಿಯೂ ಸಮಾನಾಂತರ ಉಳ್ಳದ್ದಾಗಿವೆ. ಅವರ ರಾಷ್ಟ್ರೀಯ ಇತಿಹಾಸದಲ್ಲಿಯೂ ಸಹ ಮತ್ತು ಆ ರಾಷ್ಟ್ರದ ಯಾವುದೇ ವಿಶಿಷ್ಟ ವ್ಯಕ್ತಿಗಳ ಚರಿತ್ರೆಯಲ್ಲಿಯೂ ಅನುರೂಪತೆಗಳು ಗುರುತಿಸುವುದನ್ನು ನಾವು ಪರಿಶುದ್ಧ ಬರಹಗಳಲ್ಲಿ ಕಾಣುತ್ತೇವೆ. ಇವುಗಳಲ್ಲಿ ಕೆಲವನ್ನು ಕ್ರೈಸ್ತ ಚಿಂತಕರು ಬಹಳ ಹಿಂದೆಯೇ ಗಮನಿಸಿದ್ದರು ಮತ್ತು ಉಳಿದವುಗಳು ಸಮಗ್ರವಾಗಿ ಅಲಕ್ಷ್ಯಪಟ್ಟಿದ್ದವು. ಇಲ್ಲಿ ನಮಗೆ ಸುಂದರವಾದ ಮತ್ತು ಫಲಿತಾಂಶಭರಿತವಾದ ಆಲೋಚನಾ ಮತ್ತು ಅಧ್ಯಯನ ಕ್ಷೇತ್ರವು ನಮಗೆ ತೆರೆದುಕೊಳ್ಳುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.